嗨，来来来来来，ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಬಂದಿರುವಂತಹ ಈ ಮಳೆಯಲ್ಲಿ ಬೆನಕನಹಳ್ಳಿ ಗ್ರಾಮ ಸಂಪೂರ್ಣವಾಗಿ ನೀರಿನಲ್ಲಿ ಆವೃತ್ತವಾಗಿದ್ದು ಗ್ರಾಮದ ಮುಖ್ಯ ಪ್ರವೇಶ ದ್ವಾರದಲ್ಲಿ ಇರುವಂತಹ ಬೋರ್ವೆಲ್ ಮುಳುಗಡೆಯಾಗಿದೆ ಹಾಗೂ ಅಲ್ಲಿರುವಂತಹ ನೀರಿನ ತೊಟ್ಟಿಯು ಸಹ ಮುಳುಗಡೆಯಾಗಿ ಸಂಪೂರ್ಣ ನೀರು ಆವೃತ್ತಿಯಾಗಿದ್ದು ರೋಡ್ ಸಹ ಕೊಚ್ಚಿಕೊಂಡು ಹೋಗುವಂತಹ ಪರಿಸ್ಥಿತಿಯಾಗಿದೆ. ಹಾಗೆ ಹೊಲದಲ್ಲಿ ಬೆಳೆದಿರತಕ್ಕಂಥ ರೈತರು ಬೆಳೆದಿರತಕ್ಕಂಥ ಉದ್ದು ಮತ್ತು ಹೆಸರು ಸಂಪೂರ್ಣವಾಗಿ ಹಾನಿಯಾಗಿ ಗ್ರಾಮದ 70%+ ಬೆಳೆ ಸಹ ಹಾನಿಯಾಗಿದ್ದು ಈ ಹೊಸ ಏರಿಯಾ ಏನು ಬರುತ್ತೆ ಹೊಸ ಬಡಾವಣೆ ಸಹ ಪೂರ್ತಿ ನೀರಿನಲ್ಲಿ ಮುಳುಗಿ ಮನೆಯಲ್ಲಿ ನೀರು ಬರುವಂತಹ ಸಂದರ್ಭ ಉಂಟಾಗಿದ್ದು ಈ ಗ್ರಾಮದಲ್ಲಿ ಏನು ಈ ನೀರೇನು ನಿಂತಿದೆ ಈ ನೀರು ಬರುವಂಥದ್ದು ಕೆರಳ್ಳಿ ಹಣಾದಿ ಮತ್ತು ನಿಡುಗುಂದಿ ಹಣಾದಿಯಿಂದ ಬಂದು ಸಂಪೂರ್ಣ ನೀರು ಈ ಗ್ರಾಮದ ಪ್ರವೇಶ ದ್ವಾರದಲ್ಲಿ ಜಮಾವಣೆ ಆಗ್ತಾ ಇದೆ. ಹಾಗಾಗಿ ಪ್ರವೇಶ ದ್ವಾರದಲ್ಲಿ ಜಮಾವಣೆ ಆಗ್ತಾ ಇರುವಂಥ ನೀರನ್ನು ಬೇರೆ ಕಡೆ ವಿಂಗಡಿಸಿ ಹಾಗೂ ಈ ಗ್ರಾಮದ ಹೊಸ ಬಡಾವಣೆಯಲ್ಲಿ ಬರತಕ್ಕಿರ್ತಕ್ಕಂಥ ನೀರನ್ನು ಮನೆ ಒಳಗಡೆ ಬರಲಾರದೇ ಇರುವಂಥ ರೀತಿಯಲ್ಲಿ ಡ್ರೇನನ್ನು ವ್ಯವಸ್ಥೆಯನ್ನು ಮಾಡಿ ಇದಕ್ಕೆ ಸಂಪೂರ್ಣವಾದಂಥ ಪರಿಹಾರ ಹಾಗೂ ಶಾಶ್ವತವಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕಂತ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕಳೆದ 7-8 ದಿನಗಳ ಹಿಂದೆ RI ಮತ್ತು VI ಅವರು ಬಂದಿದ್ದರು. ಬಂದು 4-5 ಮನೆಗಳನ್ನು ಪರಿಶೀಲಿಸಿ ಮನೆಯಲ್ಲಿರುವಂಥ ನೀರನ್ನು ಸಹ ನೋಡಿ ಅದಕ್ಕೆ ಪರಿಹಾರ ಒದಗಿಸಿಕೊಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಪರಿಹಾರವನ್ನು ಅಲ್ಪ ಪ್ರಮಾಣದಲ್ಲಿ ಕೊಟ್ಟರೆ ಉಪಯೋಗ ಆಗಲ್ಲ, ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನುವಂಥ ರೀತಿಯಲ್ಲಿ ಯಾರಾದರೂ ಆ ಪರ್ಮನೆಂಟ್ ಸೊಲ್ಯೂಷನ್ ಕೊಟ್ಟು ಸಂಪೂರ್ಣವಾಗಿ ಪರಿಹಾರವನ್ನು ನೀಡಲಿ ಅನ್ನುವಂಥ ಆಶಾಭಾವನೆಯೊಂದಿಗೆ ಸಮಸ್ತ ಬೆನಕನಹಳ್ಳಿ ಗ್ರಾಮದ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಗ್ರಾಮದಲ್ಲಿ ಹರಿಯುತ್ತಿರ್ತಕ್ಕಂಥ ನೀರು ಬಹಳಷ್ಟು ಹೆಚ್ಚಾಗ್ತಾ ಇದೆ. ಕಳೆದ ರಾತ್ರಿಯಿಂದ ನೀರು ಬಹಳ ಹೆಚ್ಚಾಗ್ತಾ ಇದೆ. ಹೆಚ್ಚಾಗ್ತಾ ಇರುವಂಥ ರೀತಿಯಿಂದ ಯಾರೂ ಊರಿಂದ ಹೊರಗಡೆ ಹೋಗೋಕ್ಕಾಗ್ತಾ ಇಲ್ಲ ಹಾಗೂ ಶೌಚಾಲಯಕ್ಕೆ ಹೋಗ್ಲಿಕ್ಕಾಗ್ತಾ ಇಲ್ಲ. ಮತ್ತು ನೀರು ತರಲು ಸಹ ಸಂಪೂರ್ಣ ಬೋರ್ವೆಲ್ ನೀರಲ್ಲಿ ಮುಳುಗಿರೋದ್ರಿದೆ ಹಾಗೂ ಕೊಳವೆ ಬಾವಿ ಸಹ ನೀರಲ್ಲಿ ಮುಳುಗಿರೋದ್ರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇಲ್ಲ. ಅದಕ್ಕೆ ಸಂಪೂರ್ಣವಾಗಿ ಗ್ರಾಮ ನೀರಲ್ಲಿ ಮುಳುಗಿ ಅತಂತ್ರ ಪರಿಸ್ಥಿತಿಯಲ್ಲಿದೆ. ಅದಕ್ಕೆ ಸೂಕ್ತವಾಗಿ ಪರಿಹಾರವನ್ನು ಒದಗಿಸಿಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಇರ್ಲಿಲ್ಲ ಆರಾಮಿಲ್ಲ ಅಲ್ಲಿ ಏನಕ್ಕಿಲ್ಲ ರಾತ್ರಿ ಹಿಡಿದು ತೆಗೆದೇ ನಡೋದದ ಮತ್ತೆ ರಾತ್ರಿ ಎಲ್ಲಿ ಮಲ್ಕೊಳ್ರಿ ಹೌದಾ ಬೆಳಗನ ಹಿಂಗೆ ಕುಂತೀರಿ ಅಕ್ಕಿ ಗೋಧಿ ಎಲ್ಲ ಹರ್ಕೊಂಡು ಎಲ್ಲ ಹೋಗ್ತಾ ಈಗ ಉಪಾಸ ಅಂದ್ರೆ ಹೆಂಗ್ ಮಾಡ್ಲಿ ಉಪಾಸ ಇದ್ರಿ ಒಂದ್ ಮನಿ ಮಾಡಿಸ್ಬೇಕೇನ್ ನಿಮಗ ಈಗ ಊಟ ಮಾಡ್ರಿ ಅಲ್ಲಿ ಒಲಿ ಪಿಲಿ ಏನು ಎಲ್ಲ ಒಲಿ ಮೇಲೆ ನೀರಾವ ಹೆಂಗ ಅಡಿಗೆ ಮಾಡ್ಬೇಕ್ರಿ ಒಲಿ ಬೆಲೆ ನೀರಾವ ಏನ ಮೊದಲೊಂದ್ಸಲ ಹೋಗ್ತೀವಲ್ಲ ಈಗ ಮತ್ತೆ ರಾತ್ರಿ ಹಿಡಿದು ಬಂದ ರಾತ್ರಿ